श्रीरस्तु शुभमस्तु श्रीरस्तु शुभमस्तु। ಯಾಕಮ್ಮ ಯಾಕಮ್ಮ ಬಿಡ್ಕತ್ತೀಯ ಇದೆ ಲಾಡ್ ಕಟ್ ಆಯ್ತಾ ಅಲ್ಲಿ ಲಾಡ್ ತಳಾದ್ರು ಪೊಲೀಸ್ನವರ ಕಾಟ ಇಲ್ಲಿ ಬಂದ್ರೆ ಇವ್ರ ಕಾಟ ನಾ ಬಿಡ್ಕೊಂಡೆ ಇಲ್ಲಿ ಬರಲ್ಲ ಅಂತ ಹೇಳಿಲ್ಲ ಬನ್ನಿ ಬನ್ನಿ ಹೋಗಿ ಕಾಲು ಬಿಡ್ಕೊಂಡ ಅಂಕೆ ಬಂದೆ ಇಲ್ಲಿ ಇನ್ನ ನಿ ಮನೆ ಕಾಲಲ್ಲ ಅಮ್ಮನಾಗೋಯ್ತು ಅಮ್ಮನಾಗೋಯ್ತು ನನ್ನ ಮೂಡ್ ಆಫ್ ಆಗೋಯ್ತು ಹೌದು ಇಲ್ಲೇ ಇಲ್ಲೇ ಅವಳು ಅವಳಲ್ಲೇ मन का मन मेटल ऐने कला यू मालतक अदे कणे हरी नम मन इोर मन अल टाइम कल्तन कल्तन पर्वा मालतक इश् दिन कला नि जीवन सड़ोद्रे साकुअ्री गंड जोतेल ते जीवन सरीहोगोद गंड नं नोड़क बंद ಅವರಿಗೆ ಕಳ್ಳನ ಪಟ್ಟ ಕಟ್ಟಿದಿರಲ್ಲ ಹಾಗಲ್ವೇ ಇನ್ ಹಾಗೆ बेड अंत ना कल नन कनस हुटस्बिटे नोड़ कनसूर कण कण्डर मुदे निवमान मास्कोदायत मने बंद गंड इन मुदे काल बेजार अल इन श्री हेंडति अन्स्क मनोर्गेला विषय गोता नीनोगे नी चिक्कप्प बर्तिरो विषय हेळिद्यो नन गोत्तिल्ल नन रूमल गंडसिदारे अंद्रे गंडने अर्थम सूक्ष्म बेड़े जानवी नि गंडन डाइवोर्स विचार नड़ीतिर बेकारे ना निंगे सपोर्ट अदक प्रतिफलने कोट्बिट्टियल्लम्मा श्री और बर्ते बेजार आगे इन मुदे बरदे जो इष्टेल हवमान बेरे तुम्बा थैंक्स कणप्प थैंक्स साध्य जानु अदे कला माम जो रूम यार गण अब चिंपन गोतलवा पाप कला चि
ಚಿಕ್ಕಪ್ಪ ಬರ್ತಿದ್ದಾರೆ ಅಂತ ಫುಲ್ ಸಂಭ್ರಮದಲ್ಲಿದ್ರು. ಆದ್ರೆ ನೀನ್ ಮಾಡಿದ ರಾಧಾಂತದಿಂದ ಅವರ ಸಂಭ್ರಮ ಎಲ್ಲ ಹಾಳಾಗೋಯ್ತು. ನಿನ್ನಿಂದ ಕಲಾಮಂ ಎಲ್ಲರ ಮುಂದೆ ತಲೆ ತಗ್ಸೋ ಹಾಗಾಯ್ತು. ನಾನು ಕೂಡ ಕರಿಬೇಡ ನನ್ನ, ನಿನ್ಗೆ ನನ್ನ ಮಗಳ ಸ್ಥಾನ ಕೊಟ್ಟಿದ್ದೆ, ಮನೇಲಿ ಎಲ್ಲರಿಗಿಂತ ನೀನ್ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನೀನು ಮಿಕ್ಕವ್ರ ತರಾನೆ. ಏನಿದೆ ಹೇಳೋದಿಕ್ಕೆ? ನನ್ನ ಯಜಮಾನ್ರಿಗೆ ನನ್ನ ನೋಡೋದಿಕ್ಕೆ ಆಸೆ. ಬೆಳಗ್ಗೆ ಬಂದ್ರೆ ಅಜ್ಜಿ ತಡೀತಾರೆ ಅಂತ ರಾತ್ರಿ ಬಂದಿದ್ರು ಪಾಪ. ಆದ್ರೆ ನೀನೇನ್ ಮಾಡ್ದೆ? ಕಿರ್ಚಿ ಗಲಾಟೆ ಮಾಡಿ ಎಲ್ರು ಸೇರಿಸಿ ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಹರಿ ಚಿಕ್ಕಪ್ಪನ ಅವಮಾನ ಮಾಡೋ ಉದ್ದೇಶ ನಂದು ಆಗಿರ್ಲಿಲ್ಲ ಚಿಕ್ಕಮ್ಮ. ಆದ್ರೆ ಅವ್ರಿಗೆ ಅವಮಾನ ಆಗಿದ್ದು ಸತ್ಯ ತಾನೆ. ಪಾಪ ಅವ್ರೆಷ್ಟು ನೊಂದ್ಕೊಂಡ್ರೋ ಏನೋ. ಅವ್ರು ಹಾಗೆ ಹೋಗ್ತಿದ್ರೆ ಒಬ್ರು ಅವ್ರನ್ನ ತಡಿಲಿಲ್ಲ. ಯಾರೋ ಕಳ್ಳರು ಸಿಕ್ತಾಗೆ ಅವ್ರನ್ನ ಅವಮಾನ ಮಾಡಿ ಆಚೆ ಕಳಿಸ್ದಾಗೆ ಎಲ್ಲ ನೋಡ್ತಾ ನಿಂತಿದ್ರಿ. ಅವ್ರಮ್ಮ ಮಾಡಿದ ಅವಮಾನದಿಂದ ಇಷ್ಟು ವರ್ಷ ಮನೆಯಿಂದ ನನ್ನಿಂದ ದೂರ ಇದ್ರು. ಈಗ ನೀನ್ ಮಾಡಿದ ಅವಮಾನದಿಂದ ಎಷ್ಟು ದಿನ ಈ ಮನೆಯಿಂದ ನನ್ನಿಂದ ದೂರ ಇರ್ತಾರೋ ಗೊತ್ತಿಲ್ಲ ನಂಗೆ. ಚಿಕ್ಕಪ್ಪ ಬರೋ ವಿಷಯ ನನಗೆ ಗೊತ್ತಿರಲಿಲ್ಲ, ಯಾರು ಹೇಳಿರ್ಲಿಲ್ಲ. ಚಿಕ್ಕಮ್ಮ ಏನು, ನನ್ ಗಂಡ ಈ ಮನೆಗೆ ಬರ್ಬೇಕು ಅಂದ್ರೆ ಎಲ್ರಿಗೂ ನಾನ್ ದಗ್ಗುರ ಸಾರ್ಬೇಕಾ? ಗೊತ್ತಿಲ್ಲದೆ ತಪ್ಪಾಯ್ತು ಚಿಕ್ಕಮ್ಮ, ಕ್ಷಮಿಸ್ಬಿಡಿ. ನನಗ್ ಗೊತ್ತು ನೀವೆಲ್ಲ ಇದ್ರಲ್ಲಿ ಶಾಮಿಲ್ ಆಗಿದ್ದೀರ. ಅವ್ರೇ ನಿನ್ ಸ್ವಂತ ಮಾವನ, ಅದಕ್ಕೆ ಅವ್ರು ಹೋಗ್ತಿದ್ರೆ ಒಳಗೆ ಗರಡ್ಗಮ್ಮನ ತರ ನಿಂತ್ಕೊಂಡು ನೋಡ್ತಾ ಇದ್ದೆ. ಅದೇ ಗುರು ಭಾವನ ಅವ್ರು ಅಮೆರಿಕಾದಲ್ಲಿ ಎಲ್ಲಿದ್ದಾರೆ ಅಂತ ಹುಡುಕಿ ಕರೆಸಿದ್ದು. ನನ್ ಗಂಡ ತಾನಾಗೆ ಮನೆಗೆ ಬಂದ್ರು, ಅವನ್ನ ಒಳಗ್ ಬರಕ್ ಬಿಡ್ಲಿಲ್ಲ. ಎಲ್ಲ ಅತ್ತೆ ಬುದ್ಧಿನೇ ಈ ಮನೆಯಲ್ಲಿ. ಹೊರಟೋಗು ಚಿಕ್ಕಮ್ಮ. ಹೋಗು ಅಂತ ಹೇಳನ್ನಲ್ಲ, ಹೋಗ್ತಾ ಇರೋ. ಕಲಾ ಅಕ್ಕ ಸುಮ್ಮನೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ನೀನು ಜಾನವಿ ಅಲ್ಲ, ನಾನು. ಹರಿ ಚಿಕ್ಕಪ್ಪನ ಮನ ಕರೆಸಿದ್ದು ನೀವೇ ಅಂತ ಯಾರ ಹತ್ರ ಹೇಳಕ್ ಹೋಗ್ಬಿಡಿ. ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಎಲ್ರು ನಿಮ್ಮ ಮೇಲೆ ಬೇಜಾರು ಮಾಡ್ಕೋತಾರೆ. ಅದೇ ನನಗೆ ಗಿಲ್ಟ್ ಆಗ್ತಿದೆ ಶ್ರೀ. ಅತ್ತೆ ಇಲ್ದೇ ಇರೋ ಟೈಮಲ್ಲಿ ನಿನ್ನ ಹತ್ರ ಡಿಸ್ಕಸ್ ಮಾಡಿದೆ, ನನ್ನ ಹರಿ ಭವನ ಮನೆ ಕರೆಸ್ಬಾರ್ದಿತ್ತು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ, ಹೋಗ್ಲಿ ಬಿಡಿ ಮಾ. ಹೇಗ್ ಬಿಡಕ್ಕಾಗತ್ತೆ? ಹರಿ ಭವ ಕೋಪ ಮಾಡ್ಕೊಂಡು ಹೋದ್ರು, ಅದಕ್ಕೆ ಕಲಾ ಅಕ್ಕ ನೊಂದ್ಕೊಂಡಿದ್ದಾರೆ. ಅದ್ ಸಾಲ್ದು ಅಂತ ಇಷ್ಟಕ್ಕೆಲ್ಲ ಜಾಹ್ನವಿನೇ ಕಾರಣ ಅನ್ಕೊಂಡು ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಜಾಹ್ನವಿ ತಪ್ಪೇನಿದೆ ಹೇಳು? ಮನೇಲಿರೋರ್ಗೆ ಯಾರಿಗೂ ತೊಂದರೆ ಆಗದೆ ಇರ್ಲಿ ಅಂತ ಅವಳು ಹಾಗೆ ಮಾಡಿದ್ಲು. ಒಂದ್ ವೇಳೆ ಹರಿ ಭವನ್ ಬದಲು ಯಾರೋ ಕಳ್ಳನೇ ಬಂದಿದ್ದ ಅನ್ಕೋ, ಆಗ ಜಾಹ್ನವಿ ಹೀಗ್ ಮಾಡಿದಿದ್ರೆ ಎಲ್ರು ಅವಳನ್ನ ಹೋಗ್ಲಿರೋರು. ಆದ್ರೆ ಈಗ ನೋಡಿದ್ರೆ ಹೀಗಾಗಿದೆ. ನೋಡು ಶ್ರೀ, ಯಾರು ಏನಾದ್ರೂ ಹೇಳಿ, ಆದ್ರೆ ನೀನ್ ಮಾತ್ರ ಜಾಹ್ನವಿ ಮೇಲೆ ಕೋಪ ಮಾಡ್ಕೊಂಡು ಅವಳ ಮನ್ಸು ನೋಯಿಸ್ಬೇಡ. ಯಾಕೆ ಕಲಾಮ್ ನಿನ್ ಜೊತೆ ಹರ್ಟ್ ಆಗೋ ತರ ಮಾತಾಡಿದ್ದಕ್ಕೆ? ಕಲಾ ಚಿಕ್ಕಮ್ಮ ಒಬ್ರೇನಾ ನನಗೆ ಹರ್ಟ್ ಆಗೋ ಹಾಗೆ ಮಾತಾಡಿದ್ದು? ನಾನಾಗ್ಲಿ ಕಲಾಮಮ್ಮ ಆಗ್ಲಿ ನಿನ್ಗೆ ಹರ್ಟ್ ಮಾಡೋ ಉದ್ದೇಶ ಇಲ್ಲ. ನಿನ್ಗೆ ಗೊತ್ತಲ್ವಾ ಕಲಾಮಮ್ ನಿನ್ನ ಸೊಸೆಗಿಂತ ಮಗಳು ತರ ಟ್ರೀಟ್ ಮಾಡ್ತಾರೆ. ಅಂತೂ ನಿನ್ಗೆ ಇವತ್ತು ಹರ್ಟ್ ಮಾಡಿದ್ರೆ ಅಂದ್ರೆ ಯೋಚನೆ ಮಾಡು, ನೀನು ಹರಿ ಚಿಕ್ಕಪ್ಪನ ವಿಷಯದಲ್ಲಿ ನಡ್ಕೊಂಡಿದ್ದ ರೀತಿ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೋದು ಅಂತ. ಗೊತ್ತು ಶ್ರೀ, ನಮ್ಮಿಬ್ರು ಡಿವೋರ್ಸ್ ಇಶ್ಯೂ ನಡೆಯುವಾಗ ನಾನು ನಿನ್ನಿಂದ ದೂರ ಇದ್ದು ತುಂಬ ಸಂಕಟ ಪಟ್ಟಿದ್ದೀನಿ. ನಿನ್ನ ಜೊತೆ ಮತ್ತೆ ಈ ಮನೇಲಿ ಬದುಕಬೇಕು ಅಂತ ಹಂಬಲಿಸ್ತಾ ಇದ್ದೆ. ಕಲಾ ಚಿಕ್ಕಮ್ಮನ ಹಂಬಲ ಸಂಕಟ ಎರಡೂ ನನಗೆ ಅರ್ಥ ಆಗುತ್ತೆ. ಆದರೆ ಯಾವ ದೇವ್ರ ಮೇಲೆ ಆಣೆ ಮಾಡಿದ್ರು ಹೇಳ್ತೀನಿ, ಬಂದಿದ್ದು ಹರಿ ಚಿಕ್ಕಪ್ಪ ಅಂತ ನನಗೆ ಗೊತ್ತಿರಲಿಲ್ಲ.
ನಮಗೆ ಹೇಳೋ ಜವಾಬ್ದಾರಿ ಇರಬೇಕಾಗಿತ್ತು. ಸಾರಿ ಹೇಳಲಿಲ್ಲ, ಯಾಕಂದರೆ ಹರಿ ಚಿಕ್ಕಪ್ಪ ಇದ್ದಕ್ಕಿದ್ದಾಗೆ ಮನೆಗೆ ಬರೋ ಪ್ಲಾನ್ ಆಯಿತು, ಟೆನ್ಷನಲ್ಲಿ ಟೈಮ್ ಸಿಗಲಿಲ್ಲ. ಸಾರಿ. ಅದು ನನ್ನ ತಪ್ಪ. ನಂದು. ಆದರೆ ಕಲಾಮಮ್ ಸಂಕಟ ನೋಡೋಕ್ಕಾಗುತ್ತೆ, ನಾನು ಹಾಗೆಲ್ಲ ಮಾತಾಡ್ಬಿಟ್ಟೆ. ಆದರೆ ಪಾಪ ನೀನು, ಇದರಲ್ಲಿ ನಿಂತ ಪೇನು ಇಲ್ಲ ಅಂತ ನನಗೆ ಆ ಕ್ಷಣ ಗೊತ್ತಾಯಿತು. ಆದರೆ ಕಲಾಮಮ್ ಮತ್ತು ಹರಿ ಚಿಕ್ಕಪ್ಪ ಹತ್ರ ಆಗ್ತಿಲ್ವಲ್ಲ ಅನ್ನೋ ಟೆನ್ಷನಲ್ಲಿ ಇಲ್ಲಿ ನಾವಿಬ್ರು ದೂರ ಆಗ್ಬಿಡ್ತೀವೋ ಅನ್ನೋ ಆತಂಕ ಶುರು ಆಯಿತು. ಅದಕ್ಕೆ ಬಂದೆ. ಕಲಾಮಮ್ ಸಮಸ್ಯೆಗೆ ನಾನೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ತಾ ಇದ್ದೇನೆ. ಅದೊಂದಾಗ್ಬಿಟ್ರೆ ನಾವಿಬ್ರು ಈ ವಿಷಯಕ್ಕೆ ಯಾವತ್ತೂ ಮನಸ್ತಾಪ ಮಾಡ್ಕೊಳ್ಳೋ ಸಂದರ್ಭನೇ ಬರಲ್ಲ. ಪ್ರಾಮಿಸ್. ಬರೀ ಹರಿ ಚಿಕ್ಕಪ್ಪನ ವಿಷಯ ಅಲ್ಲ ಶ್ರೀ, ಬೇರೆ ಯಾವ ವಿಷಯಕ್ಕೂ ನಮ್ಮಿಬ್ರ ಮಧ್ಯೆ ಮನಸ್ತಾಪ ಬರಬಾರ್ದು. ಯಾರು ಎಷ್ಟೇ ಪ್ರಯತ್ನ ಪಟ್ರು ನೀನ್ ನನ್ನಿಂದ ದೂರ ಆಗ್ಬಾರ್ದು. ನನ್ನ ನಿನ್ನಿಂದ ಯಾರು ದೂರ ಮಾಡ್ತಾರೆ ಜಾನು? 15 ದಿನ ಬಿಟ್ಟು ನನಗೂ ಗುರುಗೂ ಯು ಎಸ್ ಹೋಗೋ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. 15 days, ದಟ್ಸ್ ಮೈ ಚಾಲೆಂಜ್. ಜಾನು ಪಾಪ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಅವಳೊಬ್ಳಿಗೆ ಹರಿ ಚಿಕ್ಕಪ್ಪ ಮನೆಗೆ ಬರೋ ವಿಷಯ ಗೊತ್ತಿದ್ರೆ ಇಷ್ಟೆಲ್ಲ ರಜ ಅಂತ ಆಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ತಪ್ಪು ನಂದು ಮೋಹನ್, ನೀವು ನನ್ನ ಕ್ಷಮಿಸ್ಬೇಕು. ಯಾರು ಕ್ಷಮೆ ಕೇಳಿ ಏನು ಪ್ರಯೋಜನ ಶ್ರೀ? ಕನ್ನಡಿ ಒಡೆದಾದ್ಮೇಲೆ ಮುಂಚಿನ ಥರ ಆಗುತ್ತಾ ಹೇಳು? ಒಂಟಿಯಾಗೆ ಬದುಕಿ ಒಂಟಿಯಾಗೆ ಸಾಯ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಪ್ಲೀಸ್ ಮಾಮ್, ಹಾಗೆಲ್ಲ ಹೇಳಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ಏನು ಸರಿ ಮಾಡ್ತೀಯ ಶ್ರೀ? ಈ ಮನೆಗೆ ಕಾಲು ಇಡಲ್ಲ ಅಂತ ಅಂತಿದ್ದೆ. ನಿಮ್ಮ ಚಿಕ್ಕಪ್ಪ ದುಡ್ಡು ಮನ್ಸು ಮಾಡಿ ಮನೆಗೆ ಬಂದರು. ನನ್ನ ಜೀವನ ಸರಿ ಹೋಯ್ತಲ್ಲ ಅಂತ ನಾನು ಖುಷಿ ಪಟ್ಟೆ. ಆದರೆ ನನ್ನ ಸಂತೋಷಕ್ಕೆ ಕಲ್ಪಿತ್ತು. ಈ ಜೀವಮಾನದಲ್ಲಿ ಈ ಮನೆಗೆ ಅವ್ರು ಕಾಲು ಇಡೋದಿಲ್ಲ. ಅವ್ರ ನೆನಪಲ್ಲೇ ನಾನು ಪ್ರಾಣ ಬಿಡಬೇಕೇನೋ. ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ, ನನಗೆ ಹರ್ಟ್ ಆಗುತ್ತೆ. ನಿನಗಿಂತ ಜಾಸ್ತಿ ನನಗೆ ಹರ್ಟ್ ಆಗಿದೆ ಶ್ರೀ. ಮಾಮ್, ಹೇಗಾದರೂ ಮಾಡಿ ಚಿಕ್ಕಪ್ಪನ ಈ ಮನೆಗೆ ನಿಮ್ಮ ನೋಡಕ್ಕೆ ಬರೋ ಹಾಗೆ ಮಾಡೇ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಶ್ರೀ. ಹೊರಗೆ ನಾನು ಎಷ್ಟೇ ನಿಮ್ಮ ಚಿಕ್ಕಪ್ಪನ ಬಯಸ್ಕೊಂಡು ಮಾತಾಡಿದ್ರು ಒಳಗಿನ ಸತ್ಯದಾರ್ಗೂ ನನಗೆ ಗೊತ್ತು. ಅವ್ರಿಗೆ ಮೊದಲೇ ನಾನು ನೋಡಿದ್ರೆ ಅಷ್ಟಕ್ಕಷ್ಟೇ. ಊರು ತುಂಬ ಗರ್ಲ್ ಫ್ರೆಂಡ್ಸ್ ಬೇರೆ, ನನ್ನ ಬರತ್ರೂ ಆಶ್ಚರ್ಯ ಇಲ್ಲ. ಏನು ಮಾಡೋದು, ಎಲ್ಲ ನಾನು ಪಡ್ಕೊಂಡು ಬಂದಿದ್ದು. ನಾನು ಎಲ್ಲರ ಥರ ಜಾಣೆ ಆಗಿ ಮರು ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಸೆರ್ಗಿಟ್ಕೊಂಡು ಓಡಾಡ್ತಿದ್ರೋ ಏನೋ. ಆದ್ರೆ ಆ ದೇವರು ಎಲ್ಲ ಮರೆಯೋ ಹಾಗೆ ಮಾಡ್ಬಿಟ್ಟ. ವಿಚಿತ್ರ ಅಂದ್ರೆ ನಾನೇ ಅವ್ರನ್ನ ಮರೆಯಕ್ಕೆ ಪ್ರಯತ್ನ ಪಟ್ರು, ಅವ್ರನ್ನ ಮಾತ್ರ ನನ್ನ ಕೈಲಿ ಮರೆಯಕ್ಕೆ ಆಗ್ತಿಲ್ಲ ಶ್ರೀ. ನೀವು ಚಿಕ್ಕಪ್ಪನ ಮರೆಯೋದು ಬೇಕಾಗಿಲ್ಲ ಮಾಮ್, ನನಗೆ ಒಂದೇ ಒಂದು ಚಾನ್ಸ್ ಕೊಡಿ, ಚಿಕ್ಕಪ್ಪನ ಖಂಡಿತವಾಗ್ಲಿ ಮನೆ ಕರೆಸೇ ಕರೆಸ್ತೀನಿ. ಪಾಪದವನು ನೀನು, ನನ್ನ ಖುಷಿ ಪಡಿಸೋಕ್ಕೆ ಏನೇನೋ ಹೇಳ್ತಿದ್ಯ. ಅಜ್ಜಿ ಪ್ರಾಣಾಯಾಮ ಶಿಬಿರ ಮುಗಿಸ್ಕೊಂಡು ಮನೆಗೆ ಬರೋದನ್ನೇ ಕಾಯ್ತಿದ್ದೀನಿ. ಅವ್ರು ಬರ್ತಿದ್ದ ಹಾಗೆ ಚಿಕ್ಕಪ್ಪನ ಮನೆ ಕರೆಸೋ ಬಗ್ಗೆ ಮಾತಾಡ್ತೀನಿ. ಒಪ್ಪಲ್ಲ ಕಂದ ಅವನು, ಅವ್ರಿಗೆ ಚಿಕ್ಕಪ್ಪನ ಹೆಸರು ಎತ್ತಿದ್ರೇ ಆಗೋದಿಲ್ಲ. ಊರ ಊರ ಅಂತಾರೆ, ಅವ್ರನ್ನ ಒಪ್ಪಿಸೋದು ಒಂದೇ, ಕಲ್ಲನ್ನು ನಾನು ನೀರಿಗೆ ಹಾಕಿ ಮೆತ್ತಗೆ ಮಾಡ್ತೀನಿ ಅನ್ನೋದು ಒಂದೇ. ನೀವು ಅಜ್ಜಿನ ಕಲ್ಲು ಅಂತಕೊಂಡಿದ್ದೀರ, ನಾನು ಮಂಜುಗಡ್ಡೆ ಅನ್ಕೊಂಡಿದ್ದೇನೆ. ಪ್ರಯತ್ನ ಮಾಡು, ನಿಮಗೆ ಗೊತ್ತಾಗುತ್ತೆ. ಹೌದಾ? ಒಳ್ಳೆ ಯೋಚನೆ ಮಾಡಿದ್ಯಾ ಶ್ರೀ. ಹರಿಬಾಬಾ ಮನೆಗೆ ಬಂದ್ಬಿಟ್ರೆ ಕಲಾಕನ್ ಜೀವನ ದಡ ಸೇರ್ದಂಗ ಆಗತ್ತೆ. ಆಗ ಅವರು ಮಾಲ್ತಕ್ಕಂತರ ತಮ್ಮ ಗಂಡನ ಜೊತೆ ಸಂತೋಷವಾಗಿರ್ಬೋದು. ಯಾವ ಕರೆಸ್ಬೇಕು ಅನ್ಕೊಂಡಿದ್ಯಾ?
ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ. ಶ್ರೀ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಹೇಗಿದ್ರು ಗುರುಬಾಬ ಮಾಲ್ತಕ್ಕಂದ ಆನಿವರ್ಸರಿ ಸದ್ಯದಲ್ಲೇ ಇದೆ. ಆನಿವರ್ಸರಿ ದಿನಾನೇ ನಾವು ಹರಿಬಾಬನ್ ಕರೆಸ್ಬಿಟ್ರೆ. ಆಕ್ಚುಲಿ ಗುಡ್ ಐಡಿಯಾ ಮಾಮ್. ಅಲ್ವಾ, ಅಮ್ಮನ್ಗೆ ನನ್ನ ಗಂಡನ ಜೊತೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋ ಖುಷಿ, ಅಲ್ಲ ಮಾಮ್ಗೆ ಅವ್ರ ಗಂಡ ಮನೆಗೆ ಬಂದ ಖುಷಿ. ಕರೆಕ್ಟ್. ನಾನೀಗಲೇ ಹರಿಚಿಪ್ಪನ್ ಕಾಲ್ ಮಾಡಿ ಮನೆಗೆ ಬರಲೇಬೇಕು ಅಂತ ಹೇಳ್ತೇನೆ. ಅಯ್ಯೋ ದೊಡ್ಡ ನೀನು, ಅವರು ನಮ್ಮ ಮನೆಗೆ ಕರೆಯೋಕ್ ಮುಂಚೆ ಅತ್ತೆನ ಕನ್ವಿನ್ಸ್ ಮಾಡ್ಬೇಕಲ್ಲೇನೋ. ಹೌದಲ್ವಾ ಮಾಮ್, ಈ ಅಜ್ಜಿನ ಒಪ್ಸೋದು ದೊಡ್ಡ ಕಷ್ಟದ ಕೆಲಸ. ಈ ಅಜ್ಜಿ ಆ ಪ್ರಾಣಾಮಯ ಶಿಬಿರ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದ ಹಾಗೇನೆ ನಾವಿಬ್ಬರು ಅವ್ರ ಹತ್ರ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡೋಣ. ನಾನಾ? ಅಯ್ಯೋಯ್ಯೋ ಆಗಲ್ಲಪ್ಪ, ಏನ್ ನೋಡ್ತಿದ್ದ ಹಾಗೆ ಮಾತಾಡ್ಬೇಕು ಅನ್ಕೊಂಡಿರೋದು ಗಂಟ್ಲಲ್ಲಿ ಉಳ್ಕೊಂಡ್ಬಿಡುತ್ತೆ. ನನ್ ಕೈಲಿ ಆಗಲ್ಲಪ್ಪ, ನೀನ್ ಬೇಕಾದ್ರೆ ಹೋಗು. ಆಕ್ಚುಲಿ ವಸು ಮಾಮ್ ಏನ್ ಗೊತ್ತಾ, ಬೇಕಾದ್ರೆ ಒಂದ್ ಕೆಲಸ ಮಾಡಣ, ನೀನ್ ಹೋಗಿ ಅತ್ತೆನ ಕನ್ವಿನ್ಸ್ ಮಾಡು, ನಾನ್ ಬೇಕಾದ್ರೆ ಹರಿಬಾಬಂಗ್ ಫೋನ್ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ನೀವು ಮತ್ತೆ ಹರಿ ಚಿಕ್ಕಪ್ಪನ ಹತ್ರ ಹಾಗೆಲ್ಲ ಏನು ಆಗಲ್ಲ. ನಾನ್ ಎರಡ್ ಸಲ ಅವ್ರನ್ನ ಮೀಟ್ ಮಾಡಿದೀನಲ್ವಾ, ಅವ್ರನ್ನ ಕನ್ವಿನ್ಸ್ ಮಾಡೋ ಸಲಿಗೆ ಅಂತಿದೆ. ಅದೇ ಒಂದ್ ವಿಷಯ, ನೀನು ಅತ್ತೆನ ಕನ್ವಿನ್ಸ್ ಮಾಡಿದ್ಮೇಲೆ ನಾನು ಹರಿಬಾಬಂಗ್ ಫೋನ್ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಓಕೆನಾ? 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 ಓಕೆ, ಗುಡ್, ಥ್ಯಾಂಕ್ಸ್, ಬೆಸ್ಟ್ ಆಫ್ ಲಕ್. ಲಕ್ಕು ಬೇಕು. ಏನ್ ಕೇಳ್ತಾ ಇದ್ದೀಯ ಅಂತ ಪರಿಜ್ಞಾನ ಇದೆಯಾ ಶ್ರೀ ನಿನಗೆ? ಇದೆ. ಇಲ್ಲ, ಅದಕ್ಕೆ ಮನಸ್ಸು ತೋಚಿದಾಗೆ ಕೇಳ್ತಾ ಇದೀಯ. ಅವನ ಹೆಸರು ಎತ್ತಿದ್ರೆ ನನ್ಗಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಂಥವನ್ನ ಮನೆ ಕರೆಸೋಣ ಅಂತ ಹೇಳಕ್ಕೆ ಹೇಗ್ ಧೈರ್ಯ ಬಂತು ನಿನ್ಗೆ? ದೊಡ್ಡ ಮಗನ ಬಗ್ಗೆ ಹೇಗೆ ಮಾತಾಡ್ತಿದ್ರೆ ಸ್ವಲ್ಪ ದಿವಸದಿಂದ ಈಗ ಚೆನ್ನಾಗೇ ಇದ್ದೀರಲ್ಲ. ಗುರುಗೆ ಹರಿನ ಹೊರಿಸಿ ಮಾತಾಡ್ಬೇಡ ನೀನು, ಇವನೇ ಬೇರೆ ಅವನೇ ಬೇರೆ. ಇಬ್ರು ನಿಮ್ಮ ಮಕ್ಕಳೇ ಅಲ್ವಾ ಅಜ್ಜಿ? ಹರಿ ಶುದ್ಧ ಪೋಲಿ, ಆದ್ರೆ ಗುರು ಹಾಗಲ್ಲ. ಹರಿ ಅಂತ ಒಬ್ಬ ಮಗ ಇದ್ದ ಅನ್ನೋದನ್ನ ನೆನಪು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೀಗ. ದೊಡ್ಡ ಮಗ ಈ ಮನೆಗೆ ಬರೋಕ್ಕೂ ಮುಂಚೆ ನಿಮಗೆ ಅವ್ರ ಬಗ್ಗೆ ಇದೇ ಅಭಿಪ್ರಾಯ ಇತ್ತಲ್ವಾ? ನಾನು ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಹರಿ ಚಿಕ್ಕಪ್ಪನ ಬಗ್ಗೆ ನಾಳೆ ಹೇಗೆ ಅನ್ಸ್ಬೋದಲ್ವಾ ಅಜ್ಜಿ? ಅವನು ಬದಲಾಗಿರ್ತಾನೆ ಅಂತ ನಿನಗೆ ನಂಬಿಕೆ ಇದೆಯಾ? ಲಹರಿ ಕಾವೇರಿ ಬಂದಿದ್ದಾಳ? ಬಿಡ್ಕೋಬೇಡಪ್ಪ, ಕುದುರೆ ಬರಲ್ಲ. ನಾನು ಮನ್ಸು ಮಾಡಿದ್ರೆ ಇತ್ತೋಳು ಇತ್ತೋಳು ನೂರು ಜನ ಬಂದ್ಬಿಡ್ತಾರೆ. ಕೇಳಿಸಿ, ನಿನ್ ಚಿಕ್ಕಪ್ಪ ಒಳ್ಳೆ ರೀತಿಯಲ್ಲಿ ಬದಲಾಗಿರ್ತಾನೆ ಅಂತ ನಿನಗ್ ನಂಬಿಕೆ ಇದೆಯಾ? ಹ್ಮ್ ಇದೆ. ಆದ್ರೆ ನನಗಿಲ್ಲ. ಇಷ್ಟಕ್ಕೂ ಇವತ್ತವನ್ ಬಗ್ಗೆ ಯಾಕೆ ಹೇಳ್ತಿದ್ಯಾ? ಅದು ಅಪ್ಪ ಅಮ್ಮನ ಆನಿವರ್ಸರಿ ಸದ್ಯದಲ್ಲ ಇದೆಯಲ್ಲ, ಅದಕ್ಕೂ ಹರಿಗೂ ಏನ್ ಸಂಬಂಧ? ಆ ಟೈಮಲ್ಲಿ ನಿಮ್ಮ ದೊಡ್ಡ ಮಗನ್ಗೆ ತಮ್ಮ ಜೊತೆಗಿಲ್ಲ ಅಂತ ಫೀಲ್ ಆಗ್ಬಹುದು. ಇಷ್ಟು ವರ್ಷ ಹೆಂಡತಿ ಮಗನ ಮರೆತು ಎಲ್ಲೋ ಇದ್ದವನು ಆನಿವರ್ಸರಿ ದಿನ ತಮ್ಮನ್ ಮಿಸ್ ಮಾಡ್ಕೊಳ್ತಾನ? ನನಗೆಲ್ಲ ಗೊತ್ತು, ಹರಿನ್ ಮನೆ ಕರೆಸ್ಬೇಕು ಅಂತ ಇರೋದು ನಿನ್ನ ಯೋಚನೆ ಅಲ್ಲ, ಅದನ್ನೇ ಇನ್ಯಾರೋ ನಿನ್ನ ತಲೆಗೆ ತುಂಬಿದ್ದಾರೆ. ಕಲಾ ಅವಳ ಗಂಡನ ಮನೆ ಕರೆಸಿ ಅಂತ ಅತ್ತಿದ್ದು ಆಯ್ತು ಎದುರಿಸಿದ್ದು ಆಯ್ತು, ಆದ್ರೆ ಅವಳ ಕೋಪಕ್ಕಾಗ್ಲಿ ಕಣ್ಣೀರ್ಗಾಗ್ಲಿ ನಾನ್ ಸೊಪ್ಪಾಕ್ಲಿಲ್ಲ. ಅದಕ್ಕೆ ನಿನ್ನ ಮುಂದೆ ಬಿಟ್ಟಿದ್ದಾಳೆ ಈಗ ಅವಳ ಗಂಡನ ಪರ ರಾಯಭಾರ ಮಾಡೋದಕ್ಕೆ. ಆಗಲ್ಲ ಅಜಯ್, ನೋಡು ನನಗೆಲ್ಲ ಗೊತ್ತು, ಹರಿ ಮನೇಲಿ ಕಾರ್ ಇಡೋದಕ್ಕೆ ನಾನು ಬಿಡೋದಿಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಯಾಕೆ ಬಿಡ್ಬೇಕು? ನೀವೇ ಬರೋದಕ್ಕೆ ಹೋದ್ರೆ ಇವರು ಸ್ವಲ್ಪವಾಗಿ ನಿನ್ ಬಾಯಿನ ಮುಚ್ಚಿಸ್ಬಿಡ್ತಾರೆ. ಗುರುಭಾವನ್ ತಪ್ಪನ್ನೆಲ್ಲ ಒಪ್ಕೊಂಡು ಕ್ಷಮಿಸಿದ್ದಾರೆ, ಹಾಗೆ ನನ್ ಗಂಡನ್ನ ಒಪ್ಕೊಂಡು ಯಾಕೆ ಕ್ಷಮಿಸ್ಬಾರ್ದು? ಒಬ್ರಿಗ್ ಒಂಥರ ನ್ಯಾಯ ಇನ್ನೊಬ್ರಿಗೆ ಇನ್ನೊಂಥರ ಯಾಕತ್ತೆ? ಮುಂಚೆಯಿಂದನು ಹೀಗೆ ಮಾಲ್ತಕ್ಕ ಮಾತ್ರ ಸಂತೋಷವಾಗಿರ್ಬೇಕು, ಅವನು ಯಾವಾಗ್ಲೂ ಕಣ್ಣೀರ್ ಹಾಕ್ತಾನೆ ಇರ್ಬೇಕಾ? ನಮ್ ಯಜಮಾನ್ರು ನೀವ್ ಹೆತ್ ಮಗನೇ ಅಲ್ವಾ, ನಾನು ಈ ಮನೆ ಸೊಸೆನೇ ಅಲ್ವಾ? ಒಂಟಿತನದ ಬಗ್ಗೆ, ನನ್ ಸಂತೋಷದ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನೀವು? ನೀವು ಒಂದು ಹೆಣ್ಣೆ ಅಲ್ವಾ ಅತ್ತೆ, ನನ್ ಕಷ್ಟ ನಾ ಪಡ್ತಿರೋ ಸಂಕಟ ನಿಮ್ಗೆ ಅರ್ಥನೇ ಆಗೋದಿಲ್ವಾ? ಯಾಕೆ ಹೀಗೆ ಹೊಟ್ಟೆ ಒರೆಸ್ತೀರಾ ಅತ್ತೆ? ಸಾಕು, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಗಂಡ ಬಿಟ್ಟು ಹೋದ್ರು ನಾನು ನಿನ್ನ ನೀ ಮನೇಲಿ ಪೂರ್ತಿ ನಿನಗೆ ಯಾವುದಕ್ಕೂ ಕೊರತೆ ಬರ್ದಾಗ ನೋಡಿ ದುಡ್ದು ಹಾಕ್ಲಿಲ್ವ ನಾನು ನಿನಗೆ? ನೀನು
ನೀನ್ ನನಗೆ ಹೇಳಬೇಕಾಗಿರೋ ಮಾತೇ ಇದು. ಥ್ಯಾಂಕ್ಸ್ ಮಾ. ಇಷ್ಟು ವರ್ಷ ಗಂಡನ ಬಗ್ಗೆ ಒಂದು ಮಾತಾಡದೇ ಇದ್ದವಳು ಇವಾಗ ಅವನ ಪರ ವಹಿಸ್ಬಿಟ್ಟು ದಿನ ಬೆಳಗಾದ್ರೆ ನನ್ನ ಹತ್ರ ಜಗಳ ಆಡ್ತಾ ಇದೀಯಾ? ಯಾಕೆ ಗುರು ಬಂದ ಅಂತಾನ? ಆಯ್ತು, ನಾನು ಗುರು ಮಾಲ್ತಿನ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀನಿ.